ನೂರಕ್ ನೂರು ಭಾಗ ಈ ಸಲ ಮೋದಿನೇ, ನರೇಂದ್ರ ಮೋದಿನೇ ಈ ಸಲ ಪ್ರಧಾನಮಂತ್ರಿ ಆಗೋದು ಮೇಡಮ್. ಮೋದಿ ಆಡಳಿತದಿಂದ ತೃಪ್ತಿ ಇದೆ, ಆರ್ಮಿ ಅವರು ಚೆನ್ನಾಗಿದ್ದಾರೆ, ಆರ್ಮಿ ದೇಶದಲ್ಲಿ ಚೆನ್ನಾಗಿದೆ, ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಸುಖ ಚೆನ್ನಾಗಿ ಬಾಳ್ಬೇಕಂದ್ರೆ ನರೇಂದ್ರ ಮೋದಿ ಅವ್ರು ಇರಬೇಕು. ದೇಶಕ್ಕೆ ರಸ್ತೆ ಒಂದು ಬಿಟ್ರೆ ನನ್ ತಿಳಿದ ಮಟ್ಟಿಗೆ ಅಂತ ಏನು ಹೇಳ್ಕೊಳ್ಳೋ ಅಂತ ಅಭಿವೃದ್ಧಿ ಮಾಡಿಲ್ಲ. ಅವಾಗ ಅಂದ್ರೆ ಮಾಡಿರೋ ನೋಡಿಲ್ವ ಮೇಡಮ್, ಎಷ್ಟು ಇಷ್ಟು ವರ್ಷದಿಂದ ನೋಡಿಲ್ವಾ ಮಾಡಿರೋದು? ಬೇಡ, ರಾಹುಲ್ ಗಾಂಧಿ ಬೇಡ, ಮೋದಿ. ಏನ್ ಕೆಲ್ಸ ಮೇಡಮ್, 70 ವರ್ಷ ಆಡಳಿತ ಮಾಡಿ ಏನ್ ಮಾಡಿದೆ ಮೇಡಮ್? ಅಯೋಧ್ಯೆ ಮಂದಿರ ಯಾರು ಕಟ್ಟಿದಾರ? ನಮ್ಮ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಟ್ಟಿದ್ದಾರೆ. ಕಾಂಗ್ರೆಸ್ ನಿಂದ ಆಯ್ತ ಕಟ್ಟಕ್ಕೆ ಆಗ್ಲಿಲ್ಲ. ನರೇಂದ್ರ ಮೋದಿ ಅಂತ ಗಣಸ್ಥಾನ ಇರ್ತಕ್ಕಂಥ ದೇಶದ ವ್ಯಕ್ತಿ ಇರಬೇಕು ಮೇಡಮ್. ನರೇಂದ್ರ ಮೋದಿ ಬೇರೆದಕ್ಕೆಲ್ಲ ಒಂದ್ 38 ಸಲ ಬರ್ತಾರಲ್ಲ, ಕರ್ನಾಟಕ ಆಗ್ಲಿ, ಪಕ್ಕದಲ್ಲಿರೋ ತಮಿಳ್ನಾಡು ಅಲ್ಲಿ ಇಲ್ಲಿಗೆಲ್ಲ, ಮತ್ತೆ ಇದತ್ರ ನಾರ್ತ್ ಸೈಡ್ ನಲ್ಲಿ ಗಲಾಟೆ ಆಯ್ತಲ್ಲ, ಇವತ್ತವರೆಗೂ ಹೋಗ್ಲಿಲ್ಲ, ಯಾಕೆ ಹೋಗಿಲ್ಲ ಅವ್ರು ಹೇಳಿ? ಬೇರೆ ಇದೆಲ್ಲ ಉತ್ತಮದ ಇನ್ನೂ ಕೆಲಸ ಮಾಡಬಹುದಾಗಿತ್ತು, ಮಾಡ್ಲಿಲ್ಲ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಎನ್ ವೆಂಕಟಾಚಲ್ ಅಂತ. ಓಕೆ, ಈಗ ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು ಅಂದ್ರೆ ಯಾರಾಗ್ಬೇಕು? ನರೇಂದ್ರ ಮೋದಿ ಅವ್ರಾಗ್ಬೇಕಾ, ರಾಹುಲ್ ಗಾಂಧಿ ಅವ್ರಾಗ್ಬೇಕಾ? ಮೋದಿ ಅವ್ರಾಗ್ಬೇಕು ಮೇಡಮ್. ಯಾಕೆ ಸರ್ ನರೇಂದ್ರ ಮೋದಿ ಅವ್ರಾಗ್ಬೇಕು ಅಂದ್ರೆ, ನಮ್ಮ ದೇಶದ ಹಿಂದುತ್ವ ಬೆಳಿಬೇಕಂದ್ರೆ, ನಮ್ಮ ದೇಶದ ಹೆಣ್ಮಕ್ಳು ಜೀವಂತವಾಗಿರ್ಬೇಕಂದ್ರೆ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಅವರು ಇರಬೇಕು ಮೇಡಮ್, ಪ್ರಧಾನ. ಓಕೆ, ಮೂರನೇ ಬಾರಿ ಹಾಗಾದ್ರೆ ಮೋದಿ ಅವರು ಪ್ರಧಾನಿ ಆಗ್ತಾರಾ? ಆಗ್ತಾರೆ ಮೇಡಮ್, ಖಂಡಿತ ಆಗ್ತಾರೆ ಮೇಡಮ್. ನೂರಕ್ ನೂರು ಭಾಗ ಈ ಸಲ ಮೋದಿನೇ, ನರೇಂದ್ರ ಮೋದಿನೇ ಈ ಸಲ ಪ್ರಧಾನಮಂತ್ರಿ ಆಗೋದು ಮೇಡಮ್. 10 ವರ್ಷಗಳ ಕಾಲ ದೇಶದಲ್ಲಿ ಆಡಳಿತವನ್ನ ನಡೆಸಿದ್ರು, ಹೇಗೆ ಮೋದಿ ಅವರು ಆಡಳಿತ ನಡೆಸಿದ್ದಾರೆ, ತೃಪ್ತಿ ಇದೆಯಾ ನಿಮ್ಗೆ? ಹೇಗೆ ಇದೆ ಮೇಡಮ್ ಮೋದಿ ಆಡಳಿತದಿಂದ ತೃಪ್ತಿ ಇದೆ, ಆರ್ಮಿ ಅವರು ಚೆನ್ನಾಗಿದ್ದಾರೆ, ಆರ್ಮಿ ದೇಶದಲ್ಲಿ ಚೆನ್ನಾಗಿದೆ, ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಸುಖ ಚೆನ್ನಾಗಿ ಬಾಳ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಇರಬೇಕು. ನರೇಂದ್ರ ಮೋದಿ ಅವರಿಂದ ತಮ್ಮ ಎಲ್ಲ ರೈತರಿಗೆ ಅನುಕೂಲ ಇದೆ, 6 ತಿಂಗಳಿಗೆ 1,000 ಅಕೌಂಟ್ಗೆ ಹಾಕ್ತಾರೆ, ಎಲ್ಲ ಚೆನ್ನಾಗಿದೆ ಮೇಡಮ್ ನರೇಂದ್ರ ಮೋದಿಯಿಂದ. ಮೋದಿ ಅವ್ರು ಬೇಕು ಅಂತ ಹೇಳ್ತಾ ಇದ್ದೀರಾ, ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ, ಕಾಂಗ್ರೆಸ್ ಅವ್ರು ಯಾಕೆ ಬೇಡ? ಮೇಡಮ್ ಮೇಡಮ್ ನಮ್ಗೆ ಕಾಂಗ್ರೆಸ್ ಅಂದ್ರೇನೆ ಬೇಡ, ನಮ್ಗೆ ನಮ್ಮ ದೇಶದಲ್ಲಿ BJP ಸರ್ಕಾರ ಇರಲೇಬೇಕು ಮೇಡಮ್. ಕಾಂಗ್ರೆಸ್ ಯಾಕೆ ಬೇಡ ಸರ್? ಏನ್ ಕೆಲ್ಸ ಮೇಡಮ್, 70 ವರ್ಷ ಆಡಳಿತ ಮಾಡಿ ಏನ್ ಮಾಡಿದೆ ಮೇಡಮ್? ಅಯೋಧ್ಯೆ ಮಂದಿರ ಯಾರು ಕಟ್ಟಿದಾರ ಹೇಳಿ? ನಮ್ಮ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಟ್ಟಿದ್ದಾರೆ, ಕಾಂಗ್ರೆಸ್ ನಿಂದ ಆಯ್ತ ಕಟ್ಟಕ್ಕೆ ಆಗ್ಲಿಲ್ಲ. ನರೇಂದ್ರ ಮೋದಿ ಅಂತ ಗಣಸ್ಥಾನ ಇರ್ತಕ್ಕಂಥ ದೇಶದ ವ್ಯಕ್ತಿ ಇರಬೇಕು ಮೇಡಮ್. ನರೇಂದ್ರ ಮೋದಿನೇ ನಮ್ಮ ದೇಶಕ್ಕೆ ಒಳ್ಳೆ ವ್ಯಕ್ತಿ ಆಯ್ಕೆ ಆಗಿರೋದು. ನಿಮ್ ಪ್ರಕಾರ ಹಾಗಾದ್ರೆ ಮೋದಿ ನೇತೃತ್ವದ NDA ಎಷ್ಟು ಸೀಟ್ ಬರಬಹುದು? ಏನ್ ಮೇಡಮ್ ಬರುತ್ತೆ, ಆಲ್ಮೋಸ್ಟ್ ಆಲ್ ಬೇಜಾ ಬರುತ್ತೆ ಮೇಡಮ್. ನರೇಂದ್ರ ಮೋದಿ ಅವ್ರನ್ನ ಹೊರತುಪಡಿಸಿದ್ರೆ BJPಯಲ್ಲಿ ಬೇರೆ ಯಾರು ಪ್ರಧಾನಿ ಆದ್ರೂ ಬೆಸ್ಟ್ ಅನ್ಸುತ್ತೆ? ಇನ್ ಕೇಸ್ ಮೋದಿ ಅವರು ಈ ಬಾರಿ ನಾನು ಆಗಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಆಗ್ಬೇಕು? ಯಾರಿಲ್ಲ ಮೇಡಮ್, ಹಾಗೆ ಆಗ್ತಾರೆ, ನರೇಂದ್ರ ಮೋದಿನೇ ಆಗೋದು ಈ ಸಲ. ಯಾರು ಆಗಲ್ಲ, ನರೇಂದ್ರ ಮೋದಿನೇ ದೇಶದ ಪ್ರಧಾನಿ, ಅವ್ರು ಇರೋ ತನಕ ನರೇಂದ್ರ ಮೋದಿ ನಮ್ಮ ಭಾರತ ದೇಶದಲ್ಲಿ, ಬೇರೆಯವ್ರು ಯಾರು ಬರೋದಿಲ್ಲ. 10 ವರ್ಷದಲ್ಲಿ ದೇಶ ಅಭಿವೃದ್ಧಿ ಆಗಿದೆಯಾ ಹಾಗಾದ್ರೆ? ಅಭಿವೃದ್ಧಿ ಆಗಿದೆ ಮೇಡಮ್, ಎಲ್ಲ ರೀತಿ ಅಭಿವೃದ್ಧಿ ಇದೆ, ನರೇಂದ್ರ ಮೋದಿ ಅಭಿವೃದ್ಧಿ ಎಲ್ಲ ರೀತಿನು ಚೆನ್ನಾಗಿದೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ ಮೇಡಮ್. ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು, ನರೇಂದ್ರ ಮೋದಿ ಅವರಾಗ್ಬೇಕಾ, ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿ ಅಂತಲ್ಲ ಹೇಳಲ್ಲ ನಾವು, ಈ ನರೇಂದ್ರ ಮೋದಿ ಅಂತಲೂ ಹೇಳಲ್ಲ. ಜನ ಯಾರನ್ನ ಬಯಸ್ತಾರೆ ಈಗಿನ ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗೋಷ್ಟು ಕಾಣ್ತಿದೆ. ಆದ್ರಿಂದ ಯಾರನ್ನ ಉತ್ತಮವಾಗಿ ಆಯ್ಕೆ ಮಾಡ್ತಾರೆ ಅವ್ರಾದ್ರೂ ಒಳ್ಳೇದು. ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಜನ ಅಂದ್ರೆ, ಅವ್ರನ್ನ ಬೇಡ ಅಂತ ಕೆಲವ್ರು ಹೇಳ್ತಾರೆ, ಬೇಕು ಅಂತ ಕೆಲವ್ರು ಹೇಳ್ತಾರೆ, ಅದನ್ನ ರಿಸಲ್ಟ್ ಬರೋವರೆಗೂ ನಾವೇನು ಹೇಳಲಿಕ್ಕೆ ಆಗಲ್ವಲ್ಲ. ಇಂಡಿಯಾ ಒಕ್ಕೂಟಕ್ಕೆ ಹೆಚ್ಚಿನ ಸೀಟ್ ಬರ್ಬೋದಾ, NDA ಬರ್ಬೋದಾ? ಅದನ್ನ ಹೆಂಗೆ ಹೇಳ್ತೀವಿ ಮೇಡಮ್, ಈಗ ಹೇಗೆ ಹೇಳಲಿಕ್ಕೆ ಸಾಧ್ಯ? ಜನ ಹೇಳೋ ಪ್ರಕಾರ ನೋಡಿದ್ರೆ ಇಂಡಿಯಾ ಒಕ್ಕೂಟಕ್ಕೆ ಜಾಸ್ತಿ ಬರುತ್ತೆ ಅಂತಾರೆ, ಕೆಲವ್ರು ಹೇಳೋ ಪ್ರಕಾರ NDA ಬರುತ್ತೆ ಅಂತಾರೆ. ನಿಮ್ ಪ್ರಕಾರ ಯಾರು ಬಂದ್ರೆ ಸೂಕ್ತ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಯಾರೇ ಬರಲಿ ದೇಶಕ್ಕೆ ಒಳ್ಳೇದ್ ಮಾಡೋರಾಗ್ಬೇಕು. 10 ವರ್ಷಗಳ ಕಾಲ ಮೋದಿ ಅವರಿದ್ರು, ದೇಶಕ್ಕೆ ಒಳ್ಳೇದ್ ಮಾಡಿದಾರ, ಅಭಿವೃದ್ಧಿ ಮಾಡಿದಾರ? ದೇಶಕ್ಕೆ ರಸ್ತೆ ಒಂದ್ ಬಿಟ್ರೆ ನನ್ ತಿಳಿದ ಮಟ್ಟಿಗೆ ಅಂತ ಏನು ಹೇಳ್ಕೊಳ್ಳೋ ಅಂತ ಅಭಿವೃದ್ಧಿ ಮಾಡಿಲ್ಲ ಮೇಡಮ್. ರಸ್ತೆಗಳು ಮಾಡಿದಾರಷ್ಟೇ ಹೊರತು ಬೇರೆ ಇದೆಲ್ಲ ಉತ್ತಮದ ಇನ್ನೂ ಕೆಲಸ ಮಾಡಬಹುದಾಗಿತ್ತು, ಮಾಡ್ಲಿಲ್ಲ, ಮಾಡ್ಬೇಕಾಗಿತ್ತು ಅವ್ರಿನ್ನ. ಅದ್ರಿಂದ ಒಲವು ಸ್ವಲ್ಪ ಬೇರೆ ಬೇರೆ ಕಡೆ ಇದೆ, ಇಂಡಿಯಾ ಒಕ್ಕೂಟಕ್ಕೆ ಇದೆ ಅಂತ ಜನಗಳು ಹೇಳೋ ಪ್ರಕಾರ, ಮತ್ತೆ TV ಮಾಧ್ಯಮಗಳಲ್ಲಿ ತೋರಿಸ್ತಿರಲ್ಲ, ನೀವೇ ತೋರಿಸ್ತಿರ್ತಿರಲ್ವಾ ಯಾವ್ದು ಅಂತೇಳಿ, ಆ ನೋಡೋ ಪ್ರಕಾರ ನೋಡಿದ್ರೆ ಬದಲಾವಣೆ ಬಯಸ್ತಿದ್ದಾರೆ ಜನ ಅಂತ ಅನ್ಸುತ್ತೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಜೈಪಾಲ್ ಅಂತ. ಯಾರು ಪ್ರಧಾನಿ ಆದ್ರೆ ಸೂಕ್ತ ಅನ್ಸುತ್ತೆ, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ? ಅದಕ್ಕೆ ಮುಂಚೆ 40 ವರ್ಷ ಕಾಂಗ್ರೆಸ್ನವರಿದ್ರು, ಈಗ 10 ವರ್ಷ ಬಂದು ನರೇಂದ್ರ ಮೋದಿ ಅವರು ಇದ್ದಾರೆ. ಈಗ ಮುಂದಕ್ಕೆ ಯಾರು ಬರ್ತಾರೆ ನೀವು ಕೇಳ್ತಾ ಇದ್ದೀರಾ, ಸ್ವಲ್ಪ ಬದಲಾವಣೆ ಆಗಲಿ ಅಂದ್ಬಿಟ್ಟು ಜನಗಳೆಲ್ಲ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಯಾಕೆ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ? ಯಾಕಂದ್ರೆ ಹಿಂದಿನವರು ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಮಾತ್ರ ಜನ ಬದಲಾವಣೆಯನ್ನ ಬಯಸ್ತಾರೆ. ಸೊ ಯಾಕೆ ಬಯಸ್ತಾ ಇರ್ಬೋದು ಹಾಗಾದ್ರೆ? ಹಂಗಾದ್ರೆ ನರೇಂದ್ರ ಮೋದಿ ಬೇರೆದಕ್ಕೆಲ್ಲ ಒಂದ್ 38 ಸಲ ಬರ್ತಾರಲ್ಲ, ಕರ್ನಾಟಕ ಆಗ್ಲಿ, ಪಕ್ಕದಲ್ಲಿರೋ ತಮಿಳ್ನಾಡು ಅಲ್ಲಿ ಇಲ್ಲಿಗೆಲ್ಲ, ಮತ್ತೆ ಇದತ್ರ ನಾರ್ತ್ ಸೈಡ್ ನಲ್ಲಿ ಗಲಾಟೆ ಆಯ್ತಲ್ಲ, ಇವತ್ತವರೆಗೂ ಹೋಗ್ಲಿಲ್ಲ, ಯಾಕೆ ಹೋಗಿಲ್ಲ ಅವ್ರು ಹೇಳಿ? ಅದಕ್ಕೆ ವಿಷಯ, ಯಾಕಂದ್ರೆ ಅವ್ರಿಗೆ ಏನು ಈ ಇನ್ಕಮ್ ಟ್ಯಾಕ್ಸು ಆಳು ಮೂಳು ಇವೆಲ್ಲ ಮಡಿಕೊಂಡು
ಅವ್ರು ಏನೇನು ಯಾರನ್ನ ಭಯ ಬೆಳೆಸಿ, ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಸಿ ಎಮ್ ತಗೊಳ್ಳಿ, ಈ ಅವರು ಒಳಗಿದ್ದಾರೆ, ಆ ಥರ ಇರುವಾಗ ಏನಾಗುತ್ತೆ? ಸೊ ಎಲ್ರಿಗೂ ಸ್ವಲ್ಪ ಬೇಸರಿಕೆ ಆಗುತ್ತೆ. ಆದ್ದರಿಂದ ಅವೆಲ್ಲ ಬೇಡಿ, ವಾಜಪೇಯಿ ಅವರು ಇದ್ದರು, ಇವತ್ತಿಗೂ ನಾವು ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಖಂಡಿತವಾಗಿ. ಯಾಕಂದರೆ ಅವರು ಇವತ್ತು ನಾವು ಓಡಾಡ್ತೀವಿ ಅಂದರೆ ಹೈವೇಸ್ ರೋಡ್ನಲ್ಲಿ ಅವರಿಂದನೇ, ಅದು ಬಿಟ್ಟರೆ ಯಾರಿಲ್ಲ. ಸೊ ಅದೇ ಥರ ಇವರು ಒಂದು ಮಾಡಲಿ ಅಂತ ನಾವು ನಮ್ಮ ಅನಿಸಿಕೆ. ಅಂದ್ರೆ ಎನ್ ಡಿ ಎಗಿಂತ ಇಂಡಿಯಾ ಒಕ್ಕೂಟಕ್ಕೆ ಹೆಚ್ಚಿನ ಸೀಟ್ ಬರುತ್ತೆ ಅಂತಾನ ಹೇಗೆ? ಜನಗಳು ಒಂದೊಂದರ ಇದೆ ಹೇಳ್ತಾರ ಕಣವ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ನಾನು ಕಾಂಗ್ರೆಸ್ನವನು, ನಾನು ಒಂಥರ ಹೇಳ್ತೀನಿ, ಬಿ ಜೆ ಪಿನವರು ಅವರು ಒಂಥರ ಹೇಳ್ತಾರೆ. ಸೊ ಓಟು ಕೌಂಟಿಂಗ್ ಆದ್ರೆ ಗೊತ್ತಾಗುತ್ತೆ, ದಟ್ ಈಸ್ ಯಾರು ಬಂದ್ರೆ ಸೂಕ್ತ ಅನ್ಸುತ್ತೆ. ಯಾಕಂದ್ರೆ ಮೋದಿ ನೇತೃತ್ವದ 10 ವರ್ಷ ಆಡಳಿತ ಕೂಡ ನೋಡಿದೀರಾ, ಹಾಗಾಗಿ ಖಂಡಿತವಾಗಮ್ಮ ಸ್ವಲ್ಪ ಚೇಂಜ್ ಆಗಲಿ. ಓಕೆ, ದೇಶದ ಜನನೇ ಬದಲಾವಣೆ ಬಯಸ್ತಿದ್ದಾರೆ ಹಾಗಾದ್ರೆ? ಅಯ್ಯಾ, ಯು ಆರ್ ಕರೆಕ್ಟ್, ನೀವು ಹೇಳಿದ್ದು ನಿಜ, ಸ್ವಲ್ಪ ಚೇಂಜ್ ಆಗಲಿ ನೋಡುವ. ಎನ್ ಡಿ ಎ ಒಕ್ಕೂಟದವ್ರು ಹೇಳ್ತಾರೆ ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಇನ್ನು ಯಾರು ಅಂತಾನೆ ಕನ್ಫರ್ಮ್ ಆಗಿಲ್ಲ, ಅವರು ಸೂಕ್ತ ಅಭ್ಯರ್ಥಿಯನ್ನ ಘೋಷಣೆ ಮಾಡೇ ಇಲ್ಲ ಅಂತ ಹೆಸರನ್ನ. ಆದ್ರಿಂದ ಅವರು ಅವರಲ್ಲಿ ಕಿತ್ತಲಾಟಗಳು ಬರ್ಬೋದು, ಆಗಬಹುದು, ಈಗಾಗ್ಬೋದು ಅಂತ ಒಂದು ಅನಿಸಿಕೆಯಿಂದ ಅವ್ರು ಹೇಳ್ತಾರೆ, ವಿನಾ ಅವೆಲ್ಲ ಹೇಳಕ್ಕಾಗಲ್ಲ, ಆಮೇಲೆ ಆಮೇಲೆ ಬರುತ್ತೆ. ಯಾಕಂದ್ರೆ ಒಂದು 10 ವರ್ಷದಿಂದ ಅವರು ಅನುಭವಿಸೋರೆ ಕಷ್ಟ ಸುಖ ಏನಂಬಿಟ್ಟು, ಇನ್ನು ಮುಂದಕ್ಕೆ ಏನಾಗ್ತದೋ ನೋಡುವ. ಅದರಿಂದ ಅವೆಲ್ಲ ಹೇಳಕ್ಕಾಗಲ್ಲ ಕಣವ, ಕೌಂಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ. ದೇಶದ ಜನ ಎಲ್ಲ ಒಂದ್ ಕಡೆ ಬದಲಾವಣೆ ಬಯಸ್ತಿದ್ದಾರೆ ಅನ್ಸ್ತಾ ಇದೆ ಅಂತ ಅನಿಸ್ತದೆ, ನೋಡೋಣ. ಫಲಿತಾಂಶ ಬಂದಾಗಲೇ ಗೊತ್ತಾಗುತ್ತೆ. ಅವ್ರಿಗೂ ಏನು ಹೇಳಲಿಕ್ಕೆ ಬರಲ್ವಲ್ಲ, ಈಗ ಜನ ಹೇಳೋದೊಂದು ಮಾಡೋದೊಂದು ಆಗ್ಬೋದು ಅಲ್ವಾ? ಆದ್ರಿಂದ ಯಾವುದನ್ನು ನಾವೇ ಈಗ ನಿರ್ಧಾರ ಕೊಡ್ಲಿಕ್ಕಾಗಲ್ಲ. ಒಟ್ಟಿನಲ್ಲಿ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಿದ್ದೀರಾ, ಇಷ್ಟು ಸೀಟ್ ಅವ್ರಿಗೆ ಬರುತ್ತೆ, ಇಷ್ಟು ಸೀಟ್ ಇವ್ರಿಗೆ ಬರುತ್ತೆ ಅಂತ. ಆ ಲೆಕ್ಕಾಚಾರ ನೋಡಿದ್ರೆ ಜನ ಬದಲಾವಣೆ ಬಯಸ್ತಿದ್ದಾರೆ ಅನ್ನೋ ವಾತಾವರಣ ಗೊತ್ತಾಗ್ತಿದೆ. ಸರ್, ತಮ್ಮ ಹೆಸರು ಪ್ರಕಾಶ್. ಓಕೆ, ಯಾರು ನೆಕ್ಸ್ಟ್ ಪ್ರಧಾನಿ ಆಗಬೇಕು ಸರ್? ಯಾಕೆ ಮೋದಿ ಅವರು? ಅವ್ರು ಹುಲಿ ಮೇಡಮ್, ಅವರು ಆ ಹುಲಿ ಬಿಟ್ಟು ಬೇರೆ ಯಾವ್ದು ಬೇಡ, ಹುಲಿಗಳು ಯಾವ್ದು ಬೇಡ, ಬರೀ ಹುಲಿನೇ ಬೇಕು ನಮಗೆ. ಕಾಂಗ್ರೆಸ್ ಅವ್ರು ಬೇಡವಾ? ಬೇಡ ಮೇಡಮ್, ನೋಡಿದೀವಿ ಅಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡಕ್ಕೆ ವಿಚಾರನೇ ಇಲ್ವಲ್ಲ, ಏನ್ ಹೇಳ್ತೀರಾ ಅವನ ಬಗ್ಗೆ? ಓಕೆ, ಮೋದಿ ಅವರು 10 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ರು, ಹೇಗಿತ್ತು ಮೋದಿ ಅವರ ಆಡಳಿತ? ಪಟ್ಟಾಸ್ತ್ರ ನಡೀತಾ ಇದೆಯಲ್ಲ, ಇನ್ನು ಅದಕ್ಕಿನ್ನ ಬೇಕಾ? ಮೋದಿ ಇಷ್ಟ ಬೆಸ್ಟ್ ಕ್ಯಾಂಡಿಡೇಟ್. ಮೂರನೇ ಬಾರಿ ಮೋದಿ ಅವರೇ ಆಗ್ತಾರೆ ಹಾಗಾದ್ರೆ ಪ್ರಧಾನಿ? ಖಂಡಿತ ಆಗ್ತಾರೆ. ಓಕೆ, ಎಷ್ಟು ಬರ್ಬೋದು ಸೀಟು ಎನ್ ಡಿ ಎಗೆ? ಫುಲ್ ಬರ್ಬೋದು ಮೇಡಮ್, ಫುಲ್ ಬರ್ಬೋದು. ಅಧಿಕ ಬರುತ್ತಾ ಅಥವಾ 380-400 ಹತ್ತತ್ರ ಇರುತ್ತಾ? ಮೆಜಾರಿಟಿನೇ ಅವರು, ಫುಲ್ ಮೆಜಾರಿಟಿ ಬಿಜೆಪಿ ಬರುತ್ತೆ. ಓಕೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಡಂಗನಾಚಾರ್ ಅಂತ. ಓಕೆ, ಯಾರು ನೆಕ್ಸ್ಟ್ ಪ್ರಧಾನಿ ಆಗಬೇಕು ಸರ್? ಮೋದಿ. ಯಾಕೆ ಮೋದಿ ಅವರು ಸರ್? ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ, ಇರೋದ್ರಲ್ಲಿ ಹಂಗೆ ಮಾಡಿಸ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಬೇಡವಾ? ರಾಹುಲ್ ಗಾಂಧಿ ಅವ್ರು ಬೇಡವಾ? ಬೇಕು, ಅವಾಗ ಬೇಕಾಯ್ತು, ಇವಾಗ ಬೇಕಿಲ್ಲ. ಇವಾಗ ಸುತ್ತ ಅವ್ರು ಕೂತವ್ರು ಸೆಂಟ್ರಲ್, ನಾನು ನೀನು ಏನು ಮಾಡೋಕ್ಕಾಗುತ್ತೆ? ಇವಾಗ ಸುತ್ತ ಎಲ್ಲ ಮೋದಿ ಕಡೆ ನಿಂತಿರೋವಾಗ ನಾನು ನೀನು ಕಾಂಗ್ರೆಸ್ ಅಂದ್ರೆ ಜಯ ಆಯ್ತದ? ಮೋದಿ ನೇತೃತ್ವದಲ್ಲಿ ಹಾಗಾದ್ರೆ ದೇಶ ಅಭಿವೃದ್ಧಿ ಆಗ್ತಾ ಇದೆಯಾ? ಮೂರನೇ ಬಾರಿ ಮೋದಿ ಅವರೇ ಪ್ರಧಾನಿ ಆಗ್ತಾರೆ, ಎಷ್ಟು ಸೀಟ್ ಬರ್ಬೋದು ಅನ್ಸುತ್ತೆ ಸರ್ ಇಂಡಿಯಾಗೆ? ಅದು ನಮ್ಗೆ ಹೇಳಕ್ಕಾಗಲ್ಲ. ಅಧಿಕಾರಕ್ಕೆ ಬಂದು ಮೋದಿ ಬೇಡ, ಬೇರೆ ಯಾರಾದ್ರೂ ಸೂಕ್ತ ಅಭ್ಯರ್ಥಿ ಅಲ್ಲೇ ಇದಾರೆ ಅಂತ ಹೇಳೋದಾದ್ರೆ ಬಿಜೆಪಿ ಬೇರೆ ಯಾರಾದ್ರೆ ಸೂಕ್ತ? ಯೋಗಿ, ಯೋಗಿ, ಯೋಗಿ ಆದಿತ್ಯನಾಥ್ ಅವರ. ಯಾಕೆ? ಅವರು ಒಂದು ಕಿಂಗ್ ಇದ್ದಂಗೆ, ಅವರು ಎಲ್ಲದಕ್ಕೂ ಕಿಂಗ್ ಇದ್ದಂಗೆ. ಅವರು ಈಗ ಮೋದಿ ಅವ್ರು ಬೇಕು, ಬಿಜೆಪಿ ಬೇಕು ಅಂತ ಹೇಳ್ತಾ ಇದ್ರೆ ಕಾಂಗ್ರೆಸ್ ಯಾಕೆ ಬೇಡ, ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿ ಮಾಡಿರೋ ನೋಡಿಲ್ವಾ ಮೇಡಮ್? ಇಷ್ಟು ವರ್ಷದಿಂದ ನೋಡಿಲ್ವಾ ಮಾಡಿರೋದು? ಬೇಡ, ರಾಹುಲ್ ಗಾಂಧಿ ಬೇಡ, ಮೋದಿ ಬೇಕು. ಎನ್ ಡಿ ಎ ಒಕ್ಕೂಟಕ್ಕೆ ಎಷ್ಟು ಸೀಟ್ ಬರ್ಬೋದು ಸರ್? ಬರುತ್ತೆ ಮೇಡಮ್, ಮೋದಿ ಅವ್ರು ಹೇಳ್ತಾರೆ 400ಕ್ಕೂ ಅಧಿಕ ಸೀಟ್ ಬರುತ್ತೆ ಅಂತ, ನಿಮ್ ಪ್ರಕಾರ ಎಷ್ಟು ಬರ್ಬೋದು? ಮೋದಿನೇ ಬರೋದು, ಮೋದಿ. ಬಿಜೆಪಿನೇ ಹಾಗಾದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ? ಬಿಜೆಪಿ. ಓಕೆ ಸರ್, ಥ್ಯಾಂಕ್ ಯು.